ನಮಸ್ತೆ ಮಕ್ಕಳೇ, ನೀವು ಪ್ರತಿನಿತ್ಯ ನಿಮ್ಮ ಸುತ್ತಮುತ್ತಲು ಹಲವಾರು ಪ್ರಾಣಿಗಳನ್ನು ನೋಡ್ತೀರಪ್ಪ. ಯಾವೆಲ್ಲ ಪ್ರಾಣಿಗಳನ್ನು ನೋಡ್ತೀರಿ? ನಾಯಿ, ಬೆಕ್ಕು, ದನ, ಆಡು, ಮೇಕೆ, ಅಳಿವು ಮುಂತಾದ ಪ್ರಾಣಿಗಳನ್ನು ನೀವು ಪ್ರತಿನಿತ್ಯ ನೋಡ್ತೀರಿ ಅಲ್ವಾ? ಹಾಗೆ ಕೆಲವು ಪಕ್ಷಿಗಳನ್ನು ಕೂಡ ನೀವು ನೋಡ್ತೀರಿ. ಯಾವೆಲ್ಲ ಪಕ್ಷಿಗಳನ್ನು ನೋಡ್ತೀರಿ? ಗಿಳಿ, ಕಾಗೆ, ಕೋಗಿಲೆ, ಗುಬ್ಬಚ್ಚಿ, ನವಿಲು ಮುಂತಾದ ಪಕ್ಷಿಗಳನ್ನು ಕೂಡ ನಾವು ಪ್ರತಿನಿತ್ಯ ನೋಡ್ತೀವಿ. ಹಾಗೆಯೇ ಏಳನೇ ತರಗತಿಯಲ್ಲಿ ನಾವು ಪಾಠ 7 ಅರಿವಿ ಗುರು ಎಂಬ ಪಾಠವನ್ನು ನೋಡೋಣ. ಈಗ ನೀವು ನಿಮ್ಮ ಪಾಠ ಪುಸ್ತಕವನ್ನು ತೆರೆದು ನೋಡಿಕೊಳ್ಳಿ. ಪಾಠ 7 ಅರಿವಿ ಗುರು. ಒಂದು ದಟ್ಟವಾದ ಕಾಡು, ಅಲ್ಲಿ ನರಿ ಮತ್ತು ಅದರ ನರಿ ಆಹಾರಕ್ಕಾಗಿ ಅಲೆದರು. ಆದರೆ ಏನೂ ಸಿಗಲಿಲ್ಲ. ತಿರುಗುತ್ತಾ ತಿರುಗುತ್ತಾ ಕಾಡಿನಿಂದ ಹೊರಬಂದರು. ಅವುಗಳಿಗೆ ದೂರದಲ್ಲಿ ತೋಟದ ಮನೆಯೊಂದು ಕಾಣಿಸಿತು. ಕೊಕ್ಕೊಕ್ಕೋ ಎಂಬ ಸದ್ದು ಸಹ ಕೇಳಿಸಿತು. ಅವು ಧ್ವನಿಯನ್ನು ಅನುಸರಿಸಿಕೊಂಡು ಹೋದವು. ಕೋಳಿಗಳು ತೋಟದ ಬೇಲಿ ಸಾಲಿನಲ್ಲಿ ಮೇವು ಆರಿಸುತ್ತಿದ್ದವು. ಒಂದು ದಟ್ಟವಾದ ಅಂದರೆ ಒಂದು ವಿಶಾಲವಾದಂತಹ ಒಂದು ಕಾಡಿತ್ತು. ಅಲ್ಲಿ ನರಿ ಮತ್ತು ಅದರ ಮರಿಗಳು ಆ ಕಾಡಿನಲ್ಲಿ ಆಹಾರವನ್ನು ಹುಡುಕ್ತಾ ಹೋಗ್ತಾ ಇದ್ದವು. ಆದರೆ ಆ ಕಾಡಿನಲ್ಲಿ ಅದಕ್ಕೆ ಏನೂ ಆಹಾರ ಸಿಗುವುದಿಲ್ಲ. ಅವು ತಿರುಗುತ್ತಾ ತಿರುಗುತ್ತಾ ಕಾಡಿನಿಂದ ಹೊರಗಡೆ ಬರ್ತವೆ. ಅವುಗಳಿಗೆ ದೂರದಲ್ಲಿ ತೋಟದ ಮನೆಯನ್ನು ಕಾಣಿಸ್ತದೆ. ಆ ನರಿ ಮತ್ತು ಅದರ ಮರಿಗೆ ದೂರದಲ್ಲಿ ಒಂದು ತೋಟದಲ್ಲಿ ಒಂದು ಮನೆಯನ್ನು ಕಾಣಿಸ್ತದೆ. ಅಲ್ಲಿ ಕೊಕ್ಕೊಕ್ಕೋ ಎಂಬ ಒಂದು ಕೋಳಿಯ ಶಬ್ದ ಅದಕ್ಕೆ ಕೇಳ್ತದೆ. ಸದ್ದು ಅಂದರೆ ಶಬ್ದ ಕೇಳ್ತದೆ. ಅವು ಧ್ವನಿಯನ್ನು ಅನುಸರಿಸಿಕೊಂಡು ಹೋದವು. ಎಲ್ಲಿ ಆ ಶಬ್ದ ಬರ್ತದೆ, ಕೊಕ್ಕೊಕ್ಕೋ ಅಂತ ಹೇಳುವ ಶಬ್ದ ಬರ್ತದೆ, ಅಲ್ಲಿಗೆ ಆ ನರಿ ಮತ್ತು ಅದರ ಮರಿ ಹೋಗ್ತದೆ. ಕೋಳಿಗಳು ತೋಟದ ಬೇಲಿ ಸಾಲಿನಲ್ಲಿ ಮೇವು ಆರಿಸುತ್ತಿದ್ದವು. ಅಲ್ಲಿ ತೋಟದ ಒಂದು ಬದಿಯಲ್ಲಿ ಆ ಕೋಳಿಗಳು ಮೇವನ್ನು ಅಂದರೆ ಅದರ ಆಹಾರವನ್ನು ಹುಡುಕ್ತದ್ದು ಅವುಗಳು ತಿನ್ನುತ್ತಿದ್ದವು. ಕೋಳಿಗಳನ್ನು ಕಂಡು ನರಿಯ ಮನೆ ಮನದಲ್ಲೇ ಹಿಂಗಿತು. ಆ ಸಂತೋಷದಲ್ಲಿ ಅಮ್ಮ ಎಷ್ಟೊಂದು ಕೋಳಿಗಳು ಎನ್ನುತ್ತಾ ಆ ಕಡೆಗೆ ಹೋಗಿತ್ತು. ಬೇರೆ ಅಂಚಿನಲ್ಲಿದ್ದ ಬಲೆಯಲ್ಲಿ ನರಿಯ ಮನೆ ಸಿಕ್ಕಿಕೊಂಡಿತ್ತು. ಗಾಬರಿಯಿಂದ ಅದು ಕಿರುಚಿಕೊಳ್ಳತೊಡಗಿತು. ನರಿ ತನ್ನ ಮರಿಯನ್ನು ಮೆಟ್ಟಿಸಿಕೊಳ್ಳಲು ಹತ್ತಿರ ಬಂದಿತು. ಅಷ್ಟರಲ್ಲಿ ತೋಟದ ಒಡಗಿನಿಂದ ರೈತರು ಬರುವುದು ಕಂಡಿತು. ಭಯದಿಂದ ಹಿಂದೆ ಸರಿಯಿತು. ಮರಿಯನ್ನು ಉಳಿಸಲು ಸಮಯ ಸಾಧಿಸಿ ಸ್ವಲ್ಪ ದೂರದಲ್ಲಿ ಕುಳಿತಿತ್ತು. ಆದರೆ ಜನರ ಓಡಾಟ ಹೆಚ್ಚಾದುದರಿಂದ ಅನಿವಾರ್ಯವಾಗಿ ಅಲ್ಲಿಂದ ಅದು ಜಾಗ ಖಾಲಿ ಮಾಡಿತು. ಕೋಳಿಗಳನ್ನು ಕಂಡು ನರಿಯ ಮನೆ ಮನದಲ್ಲೇ ಸಂತೋಷ ಬರ್ತದೆ. ಆ ಸಂತೋಷದಲ್ಲಿ ಅದು ಅಮ್ಮನಿಗೆ ಇರ್ತದೆ, ಎಷ್ಟೊಂದು ಇಲ್ಲಿ ಕೋಳಿಗಳಿವೆ ಅಂತ ಹೇಳಿ ಒಮ್ಮೆಲೆ ಅದರ ಹತ್ತಿರ ಮುಗ್ತದೆ. ಬೇರೆ ಅಂಚಿನಲ್ಲಿದ್ದ ಬಲೆಯಲ್ಲಿ ಆ ನರಿಯ ಮನೆಯು ಸಿಕ್ಕಿಕೊಳ್ತದೆ. ಗಾಬರಿಯಿಂದ ಅದು ಒಪ್ಪೆ ಹೊಡೆಯುತ್ತದೆ. ನರಿ ತನ್ನ ಮನೆಯನ್ನು ಬೆಳೆಸಿಕೊಳ್ಳಲು ಅದರ ಹತ್ತಿರ ಹೋಗ್ತದೆ. ಅಷ್ಟರಲ್ಲಿ ತೋಟದ ಒಳಗಿನಿಂದ ರೈತ ಬರುವುದು ಕಾಣ್ತದೆ. ಅದಕ್ಕೆ ಅದು ತಾಯಿ ನರಿಯು ಮರಿಯದಿಂದ ಹಿಂದೆ ಸರಿದು ನಿಲ್ತದೆ. ಮರಿಯನ್ನು ಉಳಿಸಲು ಸಮಯ ಸಾಧಿಸಿ ಸ್ವಲ್ಪ ದೂರದಲ್ಲಿ ನಿಂತುಕೊಳ್ತದೆ. ಆದರೆ ಅಲ್ಲಿ ಜನರ ಓಡಾಟ ಹೆಚ್ಚಾದುದರಿಂದ ಅನಿವಾರ್ಯವಾಗಿ ಅಲ್ಲಿಂದ ಕೂಡ ಅದು ಜಾಗಕ್ಕಾಗಿ ಮಾಡ್ತದೆ. ತಾಯಿ ನರಿಗೆ ತನ್ನ ಮರಿಯನ್ನು ಅಲ್ಲಿ ಇರಲಾಗಲಿಲ್ಲ. ಮರುದಿನ ಹೇಗಾದರೂ ಮಾಡಿ ಮರಿಯನ್ನು ಬಿಡಿಸಿಕೊಂಡು ಬರಬೇಕೆಂದು ತೋಟಕ್ಕೆ ಬಂದಿತು. ಸಂಜೆಯವರೆಗೂ ಕಾದು ಕುಳಿತಿತ್ತು. ಆದರೆ ತನ್ನ ಮರಿಯ ಸುಳಿಬೇಕಾನಲಿಲ್ಲ. ದುಃಖದಿಂದ ತೋಟದ ಬೇಯಿಸುತ್ತ ತಿರುಗಿತು. ಅಲ್ಲೊಂದು ಕಣ್ಣಿಯಿತು. ಅದರೊಳಗೆ ಉಪಾಯವಾಗಿ ನುಸುಳಿ ತೋಟದ ಒಳಗೆ ಬಂದು ಹುಡುಕಿತು. ತನ್ನ ಮರಿಯ ಸುಳಿವು ಅಲ್ಲೂ ಸಿಗಲಿಲ್ಲ. ಆದರೆ ಮನೆಯ ಪಕ್ಕದಲ್ಲಿ ಕೋಳಿಗಳು ಅಡಗಿ ಕುಳಿತಿದ್ದವು. ಹಸಿದಿದ್ದ ನರಿಗೆ ಕೋಳಿಗಳನ್ನು ಕಂಡು ಆಸೆ ಮಾಡಿತು. ಸುಲಭವಾಗಿ ದೊರಕಿದ ಆಹಾರ ಬಿಡಲು ಅದಕ್ಕೆ ಮನಸ್ಸಾಗಲಿಲ್ಲ. ಮೆಲ್ಲನೆ ಕೋಳಿ ಹಿಡಿಯಲು ತೆವಳಿತು. ಆದರೆ ಅಲ್ಲಿ ಹೊಟ್ಟಿದ್ದ ಬಲೆಗೆ ತಾನು ಸಿಕ್ಕಿಕೊಂಡಿತು. ತಾಯಿ ನನಗೆ ತನ್ನ ಮರಿಯನ್ನು ಬಿಟ್ಟು ಇರಲಿಕ್ಕೆ ಆಗಲಿಲ್ಲ. ಮರುದಿನ ಹೇಗಾದರೂ ಮಾಡಿ ಮರಿಯನ್ನು ಬಿಡಿಸಿಕೊಂಡು ಬರಬೇಕು ಅಂತ ಹೇಗೆ ಅದು ತೋಟಕ್ಕೆ ಬರ್ತದೆ. ಸಂಜೆವರೆಗೂ ಆ ತೋಟದ ಹತ್ತಿರವೇ ಅದು ಕುಳಿತುಕೊಂಡಿರ್ತದೆ. ಆದರೆ ತನ್ನ ಮರಿಯ ಸುಳಿವು ಅಲ್ಲಿಯೂ ಕಾಣಲಿಲ್ಲ. ದುಃಖದಿಂದ ತೋಟದ ಬೇಲಿ ಸುತ್ತದಿರುತ್ತದೆ. ಆದರೆ ಅಲ್ಲೊಂದು ರಂಧ್ರವಿತ್ತು. ಅದಕ್ಕೆ ಏನು ಮಾಡ್ತದೆ, ಆ ರಂಧ್ರದಲ್ಲಿ ಉಪಾಯದಿಂದ ನುಸುಳಿ ತೋಟದ ಒಳಗಡೆ ಹೋಗ್ತದೆ. ಅಲ್ಲಿಯೂ ಅದರ ಮರಿ ಅದಕ್ಕೆ ಸಿಗಲಿಲ್ಲ. ಆದರೆ ಮನೆಯ ಪಕ್ಕದಲ್ಲಿ ಕೋಳಿಗಳು ಅಡಗಿ ಕುಳಿತಿದ್ದವು. ಹಸಿದಿದ್ದ ನರಿಗೆ ಆ ಕೋಳಿಗಳನ್ನು ತಿನ್ನಬೇಕೆಂಬ ಆಸೆ ಹೋಗ್ತದೆ. ಸುಲಭವಾಗಿ ದೊರಕಿದ ಆಹಾರ ಬಿಡಲು ಅದಕ್ಕೆ ಮನಸ್ಸಾಗುವುದಿಲ್ಲ. ಅದಕ್ಕೆ ಮೆಲ್ಲನೆ ಕೋಳಿ ಹಿಡಿಯಲದು ಹೋಗ್ತದೆ. ಆದರೆ ಅಲ್ಲಿ ಒಡ್ಡಿದ್ದ ಬಲೆಗೆ ಅಲ್ಲಿ ಕೂಡ ರೈತ ಒಂದು ಬಲೆಯನ್ನು ಹಾಕಿದ್ದ. ಅದರಲ್ಲಿ ಆ ಬಲೆಗೆ ತಾನು ಸಿಕ್ಕಿಕೊಂಡಿದ್ದ. ನರಿಗೆ ರೈತನ ಜಾಣತನ ಅರಿವಿಗೆ ಬಂದಿತು. ತನ್ನ ತಪ್ಪಿಗೆ ನರಿ ಸಂಕಟ ಪಡತೊಡಗಿತು. ಅಷ್ಟರಲ್ಲಿ ಅಲ್ಲಿ ಜಿಗಿದಾಡುತ್ತಿದ್ದ ಇಲಿಗಳ
ನರಿಗೆ ತಕ್ಷಣ ಭಯವೊಂದು ಬೆಳೆಯಿತು. ಮೆಲ್ಲನೆ ಎಲೆಗಳನ್ನು ಹತ್ತಿರ ಕರೆದು, ನಿಮ್ಮ ಹಲ್ಲುಗಳು ಬಲಹೀನವಾಗಿವೆಯಲ್ಲವೇ ಎಂದು. ಇಲಿಗಳು, ಇಲ್ಲ ನರಿಯನ್ನ, ನಮ್ಮ ಹಲ್ಲುಗಳು ಗಟ್ಟಿಯಾಗಿಯೇ ಇವೆ ಎಂದವು. ಅದಕ್ಕೆ ನರಿ, ಹಾಗಾದರೆ ಈ ಬಲೆಯನ್ನು ಕತ್ತರಿಸಿ ನೋಡೋಣ ಎಂದಿದೆ. ಇಲಿಗಳು ಕ್ಷಣದಲ್ಲಿ ಆ ಬಲೆಯನ್ನು ಹಲ್ಲುಗಳಿಂದ ಕತ್ತರಿಸಿ ಹಾಕಿದವು. ನರಿ ಬಲೆಯಿಂದ ಹೊರಬಂದಿತು. ಆಗ ನರಿಯು, ಇಲಿಗಳಿಲ್ಲ, ನಿಮ್ಮ ಹಲ್ಲುಗಳು ಗಟ್ಟಿಯಾಗಿಯೇ ಇವೆ. ನಾನು ರೈತ ಒಡ್ಡಿದ್ದ ಬಲೆಯಲ್ಲಿ ಸಿಕ್ಕಿಕೊಂಡಿದ್ದೇನೆ. ನೀವು ನನ್ನನ್ನು ಪಾರು ಮಾಡಿದೆ, ನಿಮಗೆ ಧನ್ಯವಾದಗಳು ಎಂದು ಹೇಳಿತು. ನರಿಗೆ ರೈತನ ಜಾಮತನ ಈಗ ನಡುವಿಗೆ ಬರ್ತದೆ. ತನ್ನ ತಪ್ಪಿಗೆ ನರಿ ಸಂಕಟ ಬರ್ತದೆ ಅಂದರೆ ಬೇಸರ ಬರ್ತದೆ. ಅಷ್ಟರಲ್ಲಿ ಅಲ್ಲಿ ಜಿಗಿದಾಡುತ್ತಿದೆ ಅಂದರೆ ಆಚೆ ಈಚೆ ಓಡಾಡುತ್ತಿದ್ದಂತಹ ಇಲಿಗಳನ್ನು ಕಾಣ್ತದೆ. ಆಗ ಇಲಿಗಳನ್ನು ಕರೆದು ನರಿ ಹೇಳ್ತದೆ, ನಿಮ್ಮ ಹಲ್ಲುಗಳು ಬಲಹೀನವಾಗಿವೆ ಅಂತಂದರೆ ಅಂದರೆ ನಿಮ್ಮ ಹಲ್ಲುಗಳು ಗಟ್ಟಿಯಾಗಿರುವ ಇಲ್ಲಲ್ವಾ ಅಂತ ಹೇಳ್ತದೆ. ಅದಕ್ಕೆ ಇಲಿಗಳು ಹೇಳ್ತದೆ, ಇಲ್ಲ ನರಿ, ನಮ್ಮ ಹಲ್ಲುಗಳು ಗಟ್ಟಿಯಾಗಿವೆ, ಗಟ್ಟಿಯಾಗಿಯೇ ಇವೆ ಎಂದರು. ಅದಕ್ಕೆ ನರಿಯು, ಹಾಗಾದರೆ ಈ ಬಲೆಯನ್ನು ಕತ್ತರಿಸಿ ನೋಡೋಣ ಅಂತ ಹೇಳ್ತದೆ. ಇಲಿಗಳು ಕ್ಷಣದಲ್ಲಿ ಆ ಬಲೆಯನ್ನು ಕತ್ತರಿಸಿ ಹಾಕ್ತದೆ. ನರಿ ಬಲೆಯಿಂದ ಹೊರ ಬರ್ತದೆ. ಆಗ ನರಿಯು, ಇಲಿಗಳಿರ, ನಿಮ್ಮ ಹಲ್ಲುಗಳು ಗಟ್ಟಿಯಾಗಿಯೇ ಇವೆ. ನಾನು ರೈತ ಒಡ್ಡಿದಂತಹ ಬಲೆಯಲ್ಲಿ ಸಿಕ್ಕಿಕೊಂಡಿದ್ದೆ. ನೀವು ನನ್ನನ್ನು ಆ ಬಲೆಯಿಂದ ಪಾರು ಮಾಡಿದ್ದೀರಿ, ನಿಮಗೆ ಧನ್ಯವಾದ ಅಂತ ಹೇಳ್ತದೆ. ಇಲಿಗಳು ನರಿಯ ಜಾಮತನವನ್ನು ಹೊಗಳಿದವು. ಆಗ ನರಿಯು ಇಲಿಗಳನ್ನು ಕುರಿತು, ರೈತನ ಬಲೆಗೆ ಸಿಕ್ಕಿ ಹಾಕಿಕೊಂಡ ನನ್ನ ಕಂದನನ್ನು ಪಾರು ಮಾಡಲೆಂದು ಬಂದೆ. ಆದರೆ ಕೋಳಿಯ ಆಸೆಯಿಂದ ನಾನು ಈ ಬಲೆಗೆ ಸಿಕ್ಕಿ ಹಾಕಿಕೊಂಡೆ. ನೀವು ನನ್ನ ಉಪಕಾರ ಮಾಡಿದ್ದೀರಿ, ಆದರೆ ನನ್ನ ಕಂದ ಮಾತ್ರ ಸಿಗಲಿಲ್ಲ ಎಂದು ದುಃಖದಿಂದ ಹೇಳಿತು. ಆಗ ಇಲಿಗಳು ರೈತ ಬಚ್ಚಿಟ್ಟಿದ್ದ ನರಿಯ ಮರಿಯನ್ನು ತಾಯಿ ಮರಿಗೆ ತೋರಿಸಿದವು. ತನ್ನ ಮರಿಯನ್ನು ನೋಡಿ ತಾಯಿ ನರಿಗೆ ಆನಂದವಾಯಿತು. ಅವು ಮತ್ತೊಮ್ಮೆ ಇಲಿಗಳಿಗೆ ಧನ್ಯವಾದ ಹೇಳಿದವು. ಸಂತೋಷದಿಂದ ಕಾಡಿನಿಂದ ಓಡಿಹೋದವು. ಇಲಿಗಳು ನರಿಯ ಜಾನತನವನ್ನು ಹೊಗಳುತ್ತವೆ. ಆಗ ನರಿಯು ಇಲಿಗಳನ್ನು ಕೇಳುತ್ತದೆ, ರೈತನ ಬಲೆಗೆ ಸಿಕ್ಕಿ ಹಾಕಿಕೊಂಡ ನನ್ನ ಕಂದನನ್ನು ಪಾರು ಮಾಡಲೆಂದು ನಾನು ಇಲ್ಲಿಗೆ ಬಂದೆ. ಆದರೆ ಕೋಳಿ ಆಸೆಯಿಂದ ನಾನು ಕೂಡ ಬಲೆಗೆ ಸಿಕ್ಕಿ ಹಾಕಿಕೊಂಡೆ. ನನಗೆ ನೀವು ಉಪಕಾರ ಮಾಡಿದ್ದೀರಿ, ನನಗೆ ಸಹಾಯ ಮಾಡಿದ್ದೀರಿ, ಆದರೆ ನನ್ನ ಕಂದ ಮಾತ್ರ ನನಗೆ ಸಿಗಲಿಲ್ಲ. ಕಂದ ಅಂದರೆ ಅದರ ಮಗು, ತಾಯಿ ನರಿಯ ಕಂದ ಅಂದರೆ ಅದರ ಮರಿ ಇನ್ನೂ ಅದಕ್ಕೆ ಸಿಕ್ಕಿಲ್ಲ ಎಂದು ದುಃಖದಿಂದ ಹೇಳ್ತದೆ. ಆಗ ಇಲಿಗಳು ರೈತ ಬಚ್ಚಿಟ್ಟಿದ್ದ ನರಿಯ ಮರಿಯನ್ನು ತಾಯಿ ನರಿಗೆ ತೋರಿಸ್ತದೆ. ಆಗ ಆ ರೈತನು ನರಿಯ ಮರಿಯನ್ನು ಬಚ್ಚಿಟ್ಟಿದ್ದ ಅದನ್ನು ಇಲಿಗಳು ತೋರಿಸ್ತವೆ. ತನ್ನ ಮರಿಯನ್ನು ನೋಡಿ ತಾಯಿ ನರಿಗೆ ತುಂಬ ಆನಂದವಾಗ್ತದೆ, ತುಂಬ ಸಂತೋಷವಾಗ್ತದೆ. ಅವು ಮತ್ತೊಮ್ಮೆ ಇಲಿಗಳಿಗೆ ಧನ್ಯವಾದವನ್ನು ಹೇಳಿದವು ಮತ್ತು ಸಂತೋಷದಿಂದ ತಾಯಿ ನರಿ ಮತ್ತು ಮರಿ ನರಿಯು ಕಾಡಿನತ್ತ ಓಡಿಕೊಂಡವು. ನೋಡಿ, ಈ ಪಾಠದಲ್ಲಿ ಬಂದಂತಹ ಕೆಲವೊಂದು ಪದಗಳ ಅರ್ಥವನ್ನು ನೋಡೋಣ. ಸದ್ದು ಅಂದರೆ ಶಬ್ದ ಅಥವಾ ಗದ್ದಲ. ಮೇವು ಅಂದರೆ ಆಹಾರ. ಅನಿವಾರ್ಯ ಅಂದರೆ ತಪ್ಪಿಸಲಾಗದ. ಅಪಾಯ ಅಂದರೆ ಕೇಳು ಅಥವಾ ಹಾನಿ ಅಥವಾ ತೊಂದರೆ. ತೋಚದ ಅಂದರೆ ದಿಕ್ಕು ಕಾಣುತ್ತೆ. ಸಮೀಪ ಅಂದರೆ ಹತ್ತಿರ. ಕಂಡಿ ಅಂದರೆ ರಂಗ ಅಥವಾ ಹೂವು. ಥ್ಯಾಂಕ್ ಯು ಚಿಲ್ಡ್ರನ್.